ನಮಸ್ಕಾರ ಎಲ್ಲರಿಗೂ, ಶುಭ ಮುಂಜಾನೆ. ಇದು ಎಡಿಟರ್ಸ್ ಚಾಯ್ಸ್, ನಾನು ಶಶಿಧರ್ ಭಟ್. ನಿನ್ನೆ ನಾನು ನನ್ನ ವೃತ್ತಿ ಬದುಕಿನ ಬಗ್ಗೆ ಮಾತನಾಡ್ತಾ ಇದ್ದೆ. ನಾನು ಆಕಾಶವಾಣಿಯ ಮೂಲಕ ಈ ಮಾಧ್ಯಮವನ್ನು, ಮಾಧ್ಯಮ ಜಗತ್ತನ್ನು ಪ್ರವೇಶಿಸಿದ್ದು, ಆಕಾಶವಾಣಿಯಲ್ಲಿ ಪ್ರದೇಶ ಸಮಾಚಾರ ಓದ್ತಾ ಇದ್ದು, ನಂತರ ಸಂಯುಕ್ತ ಕರ್ನಾಟಕ ಪತ್ರಿಕೆಗೆ ಜಾಯ್ನ್ ಆದ್ದು. ಸೊ ಮುಂದಿನ ಭಾಗವನ್ನು ಹೇಳ್ತೀನಿ. ಇವತ್ತು ನಾನು ಎರಡು ಪುಸ್ತಕವನ್ನು ತಂದೆ, ಮೊದಲು ಅದರ ಬಗ್ಗೆ ಮಾತನಾಡ್ಬೋದು ಅಂತ ಅನಿಸುತ್ತೆ. ಈ ಪುಸ್ತಕದ ಒಂದು ಸಾಲನ್ನು ಓದ್ತೀನಿ ನೋಡಿ. ನೀನು ಹುಟ್ಟಿದ ಸಂದರ್ಭದಲ್ಲಿ ಇಡೀ ಲೋಕ ಸಂತೋಷಪಟ್ಟಾಗ ನೀನು ಅಳುತ್ತಿದ್ದೆ. ನೀನು ಸಂತೋಷದಿಂದ ಸಾಯುವಾಗ ಇಡೀ ಲೋಕ ಅಳುವಂತಹ ಬದುಕನ್ನು ನೀನು ಬದುಕು. ಅದ್ಭುತವಾದ ಸಾಲುಗಳು. ಇನ್ನೊಂದು ಬಾರಿ ಅದನ್ನು ಓದಿ ಹೇಳ್ಬೋದು ಅಂತ ಅನಿಸುತ್ತೆ. ನೀನು ಹುಟ್ಟಿದ ಸಂದರ್ಭದಲ್ಲಿ ಇಡೀ ಲೋಕ ಸಂತೋಷಪಟ್ಟಾಗ ನೀನು ಅಳ್ತಾ ಇದ್ದೆ ಅಲ್ವಾ. ಮಗು ಹುಟ್ಟಿದ ತಕ್ಷಣ ಮೊದಲು ಅಳಬೇಕು, ಅಳತ್ತೆ. ಒಂದೊಮ್ಮೆ ಮಗು ಹುಟ್ಟಿದಾಗ ಅಳದೇ ಇದ್ದರೆ ಮಗುಗೇನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಅಲ್ವಾ. ಮಗು ಅಳುತ್ತಾ ಅಂತ ಫಸ್ಟ್ ನೋಡ್ತಾರೆ. ಮಗು ತಾಯಿಯ ಗರ್ಭದಿಂದ ಹೊರಕ್ಕೆ ಬಂದ ತಕ್ಷಣ ಮಗು ಅಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಮಗು ಅಳ್ತಾ ಇರುತ್ತೆ, ಬಟ್ ಮಗುವಿನ ಸುತ್ತಮುತ್ತ ಇರುವವರೆಲ್ಲ ಸಂತೋಷ ಪಡ್ತಿರ್ತಾರೆ. ತಂದೆ ತಾಯಿ ಸಂತೋಷ ಪಡ್ತಾರೆ, ಬಂಧು ಬಂದವರು ಸಂತೋಷ ಪಡ್ತಾರೆ, ಈವನ್ ಹೆರಿಗೆ ಮಾಡಿಸಿದ ಡಾಕ್ಟ್ರುಗಳು, ನರ್ಸ್ಗಳು, ಅಲ್ಲಿ ಕೆಲಸ ಮಾಡೋರು ಎಲ್ಲ ಒಂದು ಹೊಸ ಜೀವ ಹುಟ್ಟಿತು ಅಂತ ಸಂತೋಷ ಪಡ್ತಿರ್ತಾರೆ ಅಲ್ವಾ. ಆದರೆ ಮಗು ಅಳ್ತಾ ಇರುತ್ತೆ. ನೀನು ಸಂತೋಷದಿಂದ ಸಾಯುವಾಗ ಇಡೀ ಲೋಕ ಅಳುವಂತಹ ಬದುಕನ್ನು ನೀನು ಬದುಕು. ಸೊ ಯಾವ ಸಂದರ್ಭದಲ್ಲಿ ನೀವು ಇಹಲೋಕ ಯಾತ್ರೆಯನ್ನು ಮುಗಿಸ್ತೀರೋ ಆಗ ನೀವು ಸಂತೋಷವಾಗಿ ಎಸ್ ಐ ಡಿಡ್ ಇಟ್ ಇನ್ ಮೈ ಲೈಫ್ ಅನ್ಸ್, ಆವಾಗ ಇಡೀ ಜಗತ್ತು ಅಳಬೇಕು, ಓ ಇವರು ಸಾಯಬಾರದಿತ್ತು ಅಂತ ಅನ್ನಿಸಬೇಕು. ಯಾವಾಗ ಸಾಯಬಾರದಿತ್ತು ಅಂತ ಅನಿಸುತ್ತೆ ಅಂದರೆ ಅದ್ಭುತವಾದ ಬದುಕನ್ನು ಬದುಕಿದಾಗ, ಬದುಕಿಗೆ ನಾವು ಕೊಡಬೇಕಾದ ಕೊಡುಗೆಯನ್ನು ಕೊಟ್ಟಾಗ. ಸಾಧಾರಣವಾಗಿ ಯಾರು ಸತ್ತರೂ ಕಣ್ಣೀರು ಹಾಕೋ ಒಂದು ಸಂಪ್ರದಾಯ ಇದೆ ಇಂಡಿಯಾದಲ್ಲಿ. ಅದ್ರ ಜೊತೆಗೆ ಸತ್ತಾಗ ಬಂದು ಅಳೋದಕ್ಕೆ ಜನನ್ನ ಇಡುವಂಥ ಸಂಪ್ರದಾಯ ಕೂಡ ಇದೆ. ಅದ್ರ ಜೊತೆ ತುಂಬ ಅಧಿಕಾರಸ್ಥರು ಇದ್ದರೆ ಓ ದೊಡ್ಡ ಮನುಷ್ಯನಪ್ಪ ಅಂತಂದು ಅಳೋದಿದೆ. ಹಾಗಲ್ಲ, ಅದನ್ನು ಮೀರಿ ಅವರಿಗೆ ಅನ್ನಿಸಬೇಕು, ಯಾರು ಸಾವಿನ ಮನೆಗೆ ಬರ್ತಾರೋ ಈ ಸತ್ತ ವ್ಯಕ್ತಿ ಇನ್ನಷ್ಟು ಕಾಲ ಬದುಕಬೇಕಾಗಿತ್ತು, ಆತ ನಮ್ಮನ್ನು ಬಿಟ್ಟು ಹೋಗಬಾರದಿತ್ತು ಅಂತ ಅನ್ನಿಸಬೇಕು, ಅಂಥ ಬದುಕನ್ನು ಬದುಕಿ ಅಂತ. ಇದು ಯಾವ ಪುಸ್ತಕದ ಸಾಲು ಅಂದರೆ ಹೂ ವಿಲ್ ಕ್ರೈ ವೆನ್ ಯು ಡೈ ಅನ್ನುವ ಪುಸ್ತಕ. ಇದನ್ನು ಬರೆದವರು ರಾಬಿನ್ ಶರ್ಮಾ. ರಾಬಿನ್ ಶರ್ಮಾದ ಪುಸ್ತಕಗಳೇ ಹಾಗೆ, ಅದು ಬದುಕನ್ನು ಕಲಿಸ್ತಾ ಹೋಗುತ್ತೆ, ಹೇಗೆ ಬದುಕುವುದನ್ನು ಕಲಿಸ್ತಾ ಬರುತ್ತೆ, ಬದುಕಿನ ಸವಾಲುಗಳನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನು ಕಲಿಸ್ತಾ ಹೋಗುತ್ತೆ. ಕೆಲವು ಸರಳ ಸೂತ್ರಗಳನ್ನು ಕೂಡ ರಾಬಿನ್ ಶರ್ಮಾ ನಮ್ಮ ಮುಂದೆ ಇಡ್ತಾರೆ, ಹೇಗೆ ಬದುಕಬೇಕು ಅನ್ನೋದು. ಕೆಲವು ಉಪಯುಕ್ತ ಏನು ಸಲಹೆಗಳಿವೆ. ನಾನು ರಾಬಿನ್ ಶರ್ಮಾ ಹೇಳಿದ್ದನ್ನು ಮಾತನಾಡೋದಕ್ಕಿಂತ ಮೊದಲು ಇನ್ನೊಂದು ಪುಸ್ತಕದ ಕೆಲವು ಸಾಲುಗಳನ್ನು ಓದ್ತೀನಿ. ಇದು ಓಶೋ. ಓಶೋ ಒಬ್ಬ ಅದ್ಭುತ ಚಿಂತಕರಾಗಿದ್ದರು. ಓಶೋ ಆಲೋಚನಾ ಕ್ರಮ ಅತ್ಯದ್ಭುತವಾಗಿತ್ತು. ಅವರು ಬದುಕನ್ನು ನೋಡ್ತಾ ಇದ್ದ ರೀತಿ ವಿಭಿನ್ನವಾಗಿತ್ತು. ಓಶೋ ಇಡೀ ವಿಶ್ವದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ತಮ್ಮದೇ ಆದ ಸ್ಥಾನವನ್ನು ಪಡೆದಿದ್ದರು. ಅವರು ಅಮೆರಿಕಕ್ಕೆ ಹೋದ್ದು, ನಂತರ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ದು ಇನ್ನೊಂದು ಕಥೆ, ಅದನ್ನು ನಾನು ಇವತ್ತು ಹೇಳ್ತಾ ಇಲ್ಲ. ಆದರೆ ಅವರ ಪುಸ್ತಕ, ನಾನು ಮೊನ್ನೆ ಒಂದು ಮೌನದ ಮಾತುಗಳು ಅನ್ನೋ ಪುಸ್ತಕದ ಕೆಲವು ಸಾಲುಗಳನ್ನು ಹೇಳಿದ್ದೆ. ಆ ಸಾಲಿನ ಕೊನೆಯಲ್ಲಿ ಅವರು ಬರೆದಿದ್ದು, ಇದು ನಮಗೆಲ್ಲ ದಾರಿದೀಪ ಆಗಲಿ ಅಂತ ನಾನು ಬಯಸುವವನು. ಓಶೋ ಹೇಳ್ತಾರೆ, ನಾನು ಒಬ್ಬ ಸಾಮಾನ್ಯ ಮನುಷ್ಯ, ಎಲ್ಲರಂತೆ ಸಾಮಾನ್ಯ ಮನುಷ್ಯ. ಯಾವುದಾದರೂ ವ್ಯತ್ಯಾಸವಿದ್ದರೆ ಅದು ಗುಣದಲ್ಲಿ ಅಲ್ಲ, ಅದನ್ನು ತಿಳಿದುಕೊಳ್ಳುವುದರಲ್ಲಿ. ನಾನು ನನ್ನನ್ನು ಅರಿತುಕೊಂಡಿದ್ದೇನೆ, ನಿಮಗೆ ಅದು ಗೊತ್ತಿಲ್ಲ. ಈ ಮೊದಲ ಪ್ಯಾರ ಈ ಪುಸ್ತಕದ ಕೊನೆಯ ಪುಟದಲ್ಲಿದ್ದು ಓಶೋ ಎಡ್ಮಿಟ್ ಮಾಡ್ತಾರೆ ನಾನು ಒಬ್ಬ ಸಾಮಾನ್ಯ ಮನುಷ್ಯ ಅಂತ. ಮುಖ್ಯವಾದದ್ದು ವ್ಯತ್ಯಾಸ ಯಾವುದು ಅಂದರೆ ಗುಣ ಅಲ್ಲ, ಗುಣವನ್ನು ತಿಳಿದುಕೊಳ್ಳುವುದರಲ್ಲಿ ಅನ್ನುವ ಮಾತನ್ನು ಹೇಳ್ತಾರೆ. ಅದನ್ನು ವಿಸ್ತರಿಸ್ತಾರೆ, ಅವರು ವಿಸ್ತರಿಸ್ತಾ ಹೇಳ್ತಾರೆ. ನಮ್ಮಲ್ಲಿನ ಆತ್ಮಗಳಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ, ನಾನು ಸಹ ಇದೇ ಅಸ್ತಿತ್ವದ ಭಾಗವಾಗಿದ್ದೇನೆ.
ನಾವೆಲ್ಲ ಇದೇ ಅಸ್ತಿತ್ವದ ಭಾಗವಾಗಿದ್ದೀವಿ. ಇಡೀ ಈ ಜಗತ್ತು ಏನಿದೆ, ಈ ಜಗತ್ತಿನ ಭಾಗ ನಾವು, ಈ ಭೂಮಿಯ ಭಾಗ. ವಿ ಆರ್ ಆಲ್ ಮಿನಿಯೇಚರ್ ಆಫ್ ದಿಸ್ ಮದರ್ ಅರ್ತ್ ಅಲ್ವಾ. ಅದು ಹೇಗೆ ಅಂದರೆ ನೋಡಿ, ಈ ಭೂಮಿ ಇದೆಯಲ್ಲ, ಈ ಭೂಮಿಯಲ್ಲಿ ಬೇರೆ ಬೇರೆ ಇದು ಹೇಗೆ ಕಂಪೋಸ್ ಆಗಿದೆಯೋ ಇದಾಗಿದೆಯೋ ಅದು ನಮ್ಮ ದೇಹ ಕೂಡ ಹಾಗೆ ಇದೆ. ಭೂಮಿಯಲ್ಲಿ ಎಷ್ಟು ಪರ್ಸೆಂಟ್ ನೀರಿದೆಯೋ ಅಷ್ಟು ಪರ್ಸೆಂಟ್ ನೀರು ನಮ್ಮ ದೇಹದಲ್ಲಿದೆ. ಭೂಮಿಯಲ್ಲಿ ಎಷ್ಟು ವಾತಾವರಣದಲ್ಲಿ ಎಷ್ಟು ಆಮ್ಲಜನಕದ ಪ್ರಮಾಣ ಇದೆಯೋ ಅಷ್ಟು ಆಮ್ಲಜನಕದ ಪ್ರಮಾಣ ನಮ್ಮ ದೇಹದ ಒಳಗಡೆ ಇದೆ. ಆದ್ದರಿಂದ ನಾವು ಈ ಭೂಮಿ, ನಾವೆಲ್ಲ ಈ ಭೂಮಿಯ ಮಕ್ಕಳು ಅಲ್ವಾ. ಈ ಭೂಮಿಯಲ್ಲಿ ಏನಿದೆ ಅದರ ಮಿನಿಯೇಚರ್, ನಾವು ಅದರ ಒಂದು ಸಣ್ಣ ಭಾಗ. ಪ್ರತಿಕೃತಿ ಅಂದರೆ ಪ್ರತಿಕೃತಿ ಇನ್ ದ ಸೆನ್ಸ್, ನೋಡೋದಕ್ಕೆ ಭೂಮಿ ಇದ್ದಾಗೆ ನಾವು ರೌಂಡ್ ಆಗಿದ್ದೀವಿ ಅಂತ ಅಲ್ಲ. ಕಂಪೋಸಿಷನ್ ಒಳಗಡೆ ಇರುವುದರಲ್ಲಿ ನಾವು ಒಂದೇ ರೀತಿ ಇದ್ದೀವಿ ಅಂತ. ಸೊ ಆದ್ದರಿಂದ ಈ ಜಗತ್ತಿನಲ್ಲಿರುವ ನಾವೆಲ್ಲರೂ ರಿಲೇಟಿವ್ಸ್, ನಾವೆಲ್ಲ ಸಂಬಂಧಿಕರೇ. ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿ ವ್ಯಕ್ತಿ, ಪ್ರಾಣಿಗಳು, ಪಕ್ಷಿಗಳು, ಜಲಚರಗಳು ಎಲ್ಲ ಕೂಡ ಈ ಒಂದು ಅಸ್ತಿತ್ವದ ಭಾಗ, ನಾವು ಅಸ್ತಿತ್ವದ ಭಾಗ. ಬಿಕಾಸ್ ವಿ ಆರ್ ರಿಲೇಟೆಡ್, ಆದ್ದರಿಂದ ಮನುಷ್ಯರೆಲ್ಲ ಸಂಬಂಧಿಕರೇ, ವ್ಯತ್ಯಾಸ ಇಲ್ಲ. ಸೊ ಆ ಮಾತನ್ನು ಓಶೋ ಹೇಳ್ತಾರೆ, ನಾನು ಅದೇ ಗಾಳಿಯನ್ನು ಸೇವಿಸುತ್ತೇನೆ, ನೀವು ಇದೇ ಅಸ್ತಿತ್ವದ ಭಾಗವಾಗಿದ್ದೀರಿ, ನೀವು ಇದೇ ಗಾಳಿಯನ್ನು ಸ್ವೀಕಾರ ಮಾಡ್ತೀರಿ, ನಾನು ಅದೇ ಗಾಳಿಯನ್ನು ಸ್ವೀಕಾರ ಮಾಡ್ತೀನಿ ಉಸಿರಾಟಕ್ಕೆ. ನೀವು ನಿಮ್ಮನ್ನು ಅರಿತುಕೊಳ್ಳಲು ಪ್ರಯತ್ನಿಸಿಲ್ಲ, ನಿಮ್ಮನ್ನು ನೀವು ಅರಿತುಕೊಂಡ ಕ್ಷಣದಿಂದ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ನಮ್ಮನ್ನು ನಾವು ಅರಿತುಕೊಳ್ಳುವುದು, ನಮ್ಮನ್ನು ನಾವು ತಿಳಿದುಕೊಳ್ಳುವುದು, ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದು, ಇದು ಬಹಳ ಮುಖ್ಯ ಅಂತಾರೆ ಓಶೋ. ಬಹಳಷ್ಟು ಸಂದರ್ಭದಲ್ಲಿ ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ, ನಾವು ಬೇರೆಯವ್ರನ್ನೂ ಅರ್ಥ ಮಾಡ್ಕೊಳ್ಳಲ್ಲ, ಬಟ್ ಬೇರೆಯವ್ರನ್ನ ವಿಶ್ಲೇಷಿಸ್ತಾ ಇರ್ತೀವಿ, ಎನಲೈಸ್ ಮಾಡ್ತಾ ಇರ್ತೀವಿ. ಅವರ ನಡವಳಿಕೆ, ಅವರ ಮಾತು ಮೂಲಕ ಅವ್ರನ್ನ ಎನಲೈಸ್ ಮಾಡ್ತಾ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮರ್ತು ಬಿಡ್ತೀವಿ. ಯಾಕೆಂದರೆ ನಮಗೆ ನಾನು ಅನ್ನುವುದಿದೆ, ಒಂದು ಅಹಂ ಇದೆ, ಅದು ನಮ್ಮ ಹೆಸರಿನ ಸುತ್ತ ಸೃಷ್ಟಿಯಾಗಿರುತ್ತೆ. ಈಗ ನನ್ನ ಹೆಸರು ಶಶಿಧರ್ ಭಟ್ ಅಲ್ವಾ. ಈ ಶಶಿಧರ್ ಭಟ್ ಅನ್ನುವ ಹೆಸರು ಏನಿದೆ ಅದು ಅರ್ಥ ಪಡೆದುಕೊಳ್ಳುವುದು ನನ್ನ ಬಿಹೇವಿಯರ್ ಅಲ್ವಾ, ನನ್ನ ಮಾತು, ನನ್ನ ಚಟುವಟಿಕೆ, ನನ್ನ ನಂಬಿಕೆ, ನನ್ನ ಅನುಭವ, ನನ್ನ ಆಲೋಚನಾ ಕ್ರಮ, ನಾನು ವಿಶ್ಲೇಷಿಸುವ ರೀತಿ ಇದೆಲ್ಲ ಸೇರಿ ನೋಡಿದವರು ನನ್ನ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ. ನೀವೆಲ್ಲ ನೋಡಿದಾಗ ನನ್ನ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ತೀರಿ. ನಾನು 9 ಗಂಟೆ ಪ್ರೈಮ್ ನ್ಯೂಸ್ ಮಾಡೋದು ನೋಡಿದರೆ, ನನ್ನ ಪ್ರೋಗ್ರಾಮ್ ನೋಡಿದರೆ ಎಲ್ಲರಿಗೂ ಒಂದು ತೀರ್ಮಾನಕ್ಕೆ ಬಂದಿರ್ತೀರಿ. ಶಶಿಧರ ಭಟ್ ಅಂದರೆ ಹೀಗೆ ಅಲ್ವಾ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ತಾ ಹೋಗ್ತಾನೆ, ಒಂದು ಡಿಸಿಷನಿಗೆ ಬರ್ತಾ ಹೋಗ್ತಾನೆ, ಇವರು ಹೀಗೆ ಅಂತ. ಅದು ಬಾಹ್ಯಕ್ಕೆ ಕಾಣುವ, ಬಾಹ್ಯದಲ್ಲಿ ಹೊರಗಡೆ ಕಾಣುವಂಥದ್ದು. ಆದರೆ ನಮಗೆ ಇರಬೇಕಾದ ಪ್ರಶ್ನೆ ನಮ್ಮ ಒಳಗಡೆ ನೋಡಿಕೊಳ್ಳುವಂತಹದ್ದು. ಅದನ್ನು ಭಾಳ ಜನ ಆಂತರಿಕ ಪಯಣ ಅಂತ ಕರೀತಾರೆ, ಒಳಗಡೆ ಪಯಣ. ನಾವು ಹೊರಗಡೆ ಪಯಣ ಮಾಡ್ತಿರ್ತೀವಿ, ಒಳಗಡೆ ಪಯಣ ಮಾಡ್ತಾ ಇರಲ್ಲ, ನಾವು ಒಳಗೆ ಹೋಗಿ ನೋಡಲ್ಲ. ಮೂರನೆಯವರಾಗಿ ನಮ್ಮನ್ನು ನೋಡ್ಕೊಳ್ಳೋದು ಎಷ್ಟು ಅದ್ಭುತವಾದ್ದು ಗೊತ್ತಾ ನಿಮಗೆ? ಒಂದು ಸರಳ ಒಂದು ಕ್ರಮವನ್ನು ಹೇಳ್ತೀನಿ ನಿಮಗೆ. ಸಂಜೆ ಹೊತ್ತು ಮನೆಗೆ ಹೋದವರು ಊಟ ಮಾಡಿ ನಿದ್ರೆ ಮಾಡುವುದಕ್ಕಿಂತ ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ. ಬೆಳಗಿನಿಂದ ಸಂಜೆವರೆಗೆ ಏನೇನು ಮಾಡಿದ್ರಿ ಅನ್ನೋದನ್ನು ಜ್ಞಾಪಿಸಿಕೊಳ್ಳೋದಕ್ಕೆ ಯತ್ನ ಮಾಡಿ. ಯಾರ ಜೊತೆ ಹೇಗೆ ಬಿಹೇವ್ ಮಾಡಿದ್ವಿ, ಯಾರ ಜೊತೆ ಏನು ಮಾತಾಡಿದೆ, ಬೆಳಗ್ಗೆ ಎದ್ದು ನಾನು ತಕ್ಷಣ ಮಾಡಿದ್ದೇನು, ಯಾರ್ಯಾರ ಮೇಲೆ ಸಿಡಕ್ಕಿದೆ, ಯಾರ ಹತ್ರ ಜಗಳ, ವಾಟೆವರ್ ಇಟ್ ಬೇಬಿ. ಇಡೀ ದಿನದ ಒಂದು ಅನುಭವವನ್ನು ಮೂರನೆಯವರಾಗಿ ನೋಡುವಂಥದ್ದು. ಆ ಮೂರನೆಯವರಾಗಿ ನಮ್ಮ ಅನುಭವವನ್ನು ನೋಡ್ತಾ ನಾವು ಒಳಗಡೆ ಪಯಣ ಮಾಡುವುದಿದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಆ ಆಂತರಿಕ ಪಯಣ ಬಹಳ ಮುಖ್ಯ. ಅದು ಆಂತರಿಕ ಪಯಣ ಓಶೋ ಹೇಳಿದಂತೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ಆಗುತ್ತೆ. ನಾವು ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದು ಆಮಿಕೆ ಇರ್ಬೋದು, ಬಹುದೊಡ್ಡ ಚಾಲೆಂಜ್ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ ಆಗಿದೆ. ಬಹುತೇಕ ಸಂದರ್ಭಗಳಲ್ಲಿ ನಮ್ಮ ಬಿಹೇವಿಯರಿಗೆ, ವರ್ತನೆಗೆ,
ಕಾರ್ಯಕಾರಣ ಸಂಬಂಧನೇ ಇರಲ್ಲ, ಇರೋದೇ ಇಲ್ಲ, ಸುಮ್ಮನೆ ಬಿಹೇವ್ ಮಾಡಿಬಿಟ್ಟಿರ್ತೀವಿ. ಅದ್ರ ಬಗ್ಗೆ ಒಂದು ಆಲೋಚನೆ ಮಾಡಿದೆಯಲ್ಲ, ಎಲ್ಲ ಬೆಳಗ್ಗೆ ನಾನು ಹಿಂಗೆ ಮಾಡಿದ್ನಲ್ಲ, ಇಟ್ ವಾಸ್ ರೈಟ್ ಆರ್ ರಾಂಗ್, ನಾನು ಮಾಡಿದ್ದು ಸರಿನಾ, ನಾನು ಹ್ಯಾಂಗೆ ಬಿಹೇವ್ ಮಾಡಿದೆ, ಯಾರೋ ಒಬ್ರು ಸಿಕ್ಕಿದಾಗ ನಾನು ಹ್ಯಾಂಗೆ ರಿಯಾಕ್ಟ್ ಮಾಡಿದೆ, ಅಲ್ಲಿ ಏನಿತ್ತು, ಹಾಗೆ ರಿಯಾಕ್ಟ್ ಮಾಡುವ ಸಂದರ್ಭದಲ್ಲಿ ನನ್ನ ಮನಸ್ಸು ಏನನ್ನು ಕೆಲಸ ಮಾಡ್ತಾ ಇತ್ತು, ಏನಿತ್ತು ನನ್ನ ಮನಸ್ಸು, ಏನು ಆಲೋಚನೆ ಮಾಡ್ತಾ ಇತ್ತು. ಹೀಗೆ ಸಂಜೆ ಒಂದು 10 ನಿಮಿಷಗಳ ಕಾಲ ಈ ಆಂತರಿಕ ಪಯಣ, ಒಳಪಯಣ ಮಾಡುವುದು ತುಂಬ ಒಳ್ಳೆಯದು. ಮಾಡಿ ನೋಡಿ, ಸ್ಟಾರ್ಟ್ ಮಾಡಿ ನೋಡಿ. ಸೊ ಓಶೋ ನೆಕ್ಸ್ಟ್ ಹೇಳ್ತಾರೆ, ನಾನು ಸುಮ್ಮನೆ ನಿಂತು ಸೂರ್ಯೋದಯವನ್ನು ನೋಡ್ತಾ ಇದ್ದೇನೆ ಮತ್ತು ನೀವು ನನ್ನ ಪಕ್ಕದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ನಿಂತಿರುತ್ತೀರಿ. ನನಗೆ ಸೂರ್ಯೋದಯವಾದಂತೆ ನಿಮಗೂ ಸಹ ಸೂರ್ಯನ ಉದಯವಾಗಿದೆ. ಬೆಳಗ್ಗೆ ಸೂರ್ಯೋದಯ ಇದೆಯಲ್ಲ ನೋಡು, ಬಹಳ ಅದ್ಭುತವಾದ್ದು. ಭಾರತೀಯ ಪರಂಪರೆಯಲ್ಲಿ ಆ ಕಾರಣಕ್ಕೆ ನೀವು 8 ಗಂಟೆಗೆ ಏಳಬೇಕು, ಸೂರ್ಯ ಏಳೋದಕ್ಕಿಂತ ಮೊದಲು ಏಳಬೇಕು ಅನ್ನುವ ನಂಬಿಕೆ ಇತ್ತು. ಸೊ 5 ಗಂಟೆ ಒಳಗಡೆ ಏಳಬೇಕು ಅಂತ, ಯಾಕಂದರೆ 5 ಗಂಟೆ ಹೊತ್ತಿಗೆ ವಾತಾವರಣದಲ್ಲಿ ಅತಿ ಹೆಚ್ಚು ಆಮ್ಲಜನಕ ಇರುತ್ತೆ. ಆ ಸಂದರ್ಭದಲ್ಲಿ ನಾವು ಹೊರಗಡೆ ಮನೆಯಿಂದ ಬಂದರೆ ನಮಗೆ ಹೆಚ್ಚಿನ ಪ್ರಮಾಣದ ಆಮ್ಲಜನಕ ಸಿಗುತ್ತೆ. ಆವಾಗ ನಮ್ಮ ಉಸಿರಾಟದ ಕ್ರಮದಲ್ಲಿರುವ ವ್ಯತ್ಯಾಸ ಬದಲಾಗುತ್ತೆ. ಸೂರ್ಯನನ್ನು ನೋಡುವುದಿರುತ್ತಲ್ಲ, ಸೂರ್ಯನ ಹುಟ್ಟು, ಸೂರ್ಯ ಬೆಳಗ್ಗೆ ಉದಯಿಸುವುದು ಏನಿದೆ, ಅದು ನಮಗೆ ಅದ್ಭುತವಾದ ಶಕ್ತಿಯನ್ನು ಕೊಡುತ್ತೆ. ಈ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ಮಾತಾಡಬೇಕು, ಆದರೆ ಸಮಯ ಆಗ್ತಾಯಿದ್ದು. ಆದರೆ ಇನ್ನು ಒಂದೆರಡು ಸಾಲುಗಳು ಓಶೋ ಹೇಳಿದ್ದನ್ನು ಹೇಳಿಬಿಟ್ಟು ನಾನು ಎಡಿಟರ್ ಚಾಯ್ಸನ್ನು ಮುಗಿಸ್ತೀನಿ. ನಾಳೆ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತನಾಡ್ಬೋದೇನು. ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ಏನು ನಿಮಗೂ ಸಹ ಸೂರ್ಯನ ಉದಯ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಎಷ್ಟೊಂದು ಮೋಹಕವಾಗಿದೆ ಹಾಗೂ ಎಷ್ಟೊಂದು ವರ್ಣರಂಜಿತವಾಗಿದೆ, ನನಗೆ ಮಾತ್ರವಲ್ಲ ನಿಮಗೂ ಸಹ. ಆದರೆ ಸೂರ್ಯನು ಏನು ತಾನೇ ಮಾಡಬಲ್ಲ, ನೀವು ಕಣ್ಣು ಮುಚ್ಚಿ ನಿಂತಿರುವಿರಿ, ಅದು ಮಾತ್ರ ವ್ಯತ್ಯಾಸ. ಇದು ಬಹುದೊಡ್ಡ ವ್ಯತ್ಯಾಸವೇನು, ನಿಮ್ಮನ್ನು ಅಲುಗಾಡಿಸಿ ಎಚ್ಚರಿಸಿ ಹೇಳಬೇಕಾಗಿದೆ. ಕಣ್ಣು ತೆರೆದು ನೋಡು, ಮುಂಜಾನೆಯ ಬೆಳಕಾಗಿದೆ, ಇರುಳು ಕಳೆದು ಹೋಗಿದೆ. ಎಸ್, ಕಣ್ಣು ತೆರೆದು ನೋಡುವುದು ಬಹಳ ಮುಖ್ಯ. ನಾವು ಬಹುತೇಕ ಸಂದರ್ಭದಲ್ಲಿ ಕಣ್ಣು ತೆರೆದಿರಲ್ಲ, ಕಣ್ಣು ತೆರೆದಿದ್ದರೂ ನಮ್ಮ ನೋಟ ಇರಲ್ಲ ಸರಿಯಾಗಿ, ಅಲ್ವಾ? ಆದ್ದರಿಂದ ಆದಷ್ಟು ಕಣ್ಣು ತೆರೆದು ಎಲ್ಲವನ್ನು ನೋಡೋಣ, ಪ್ರಕೃತಿಯನ್ನು, ಮನುಷ್ಯರನ್ನು, ಚಟುವಟಿಕೆಯನ್ನು, ಬೆಳಗನ್ನು, ಮಧ್ಯಾಹ್ನವನ್ನು, ಸಂಜೆಯನ್ನು, ರಾತ್ರಿಯನ್ನು, ರಾತ್ರಿಯ ಹೊತ್ತು ಆಕಾಶದಲ್ಲಿರುವ ನಕ್ಷತ್ರಗಳನ್ನು, ಎಲ್ಲವನ್ನು ಕಣ್ಣು ತೆರೆದು ನೋಡುವ ಮನಸ್ಸು ನಮ್ಮದಾಗಲಿ, ಆ ಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಎಡಿಟರ್ಸ್ ಚಾಯ್ಸ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾಳೆ ಇದೇ ಸಮಯಕ್ಕೆ ಹಾಜರಾಗ್ತೀರಿ ಸುದ್ದಿ ಟಿವಿ. ನಾವು ಸುಳ್ಳೇಳಲ್ಲ.